ಮಾಜಿ ಶಾಸಕ ಸತೀಶ್ ಸೈಲ್ ವಿರುದ್ಧ ಹಾಲಿ ಶಾಸಕರು ಮಧ್ಯ ಸೇವನೆಯ ಆರೋಪ ಮಾಡಿದ್ರು ಆ ವಿಚಾರವಾಗಿ ನಿನ್ನೆ ನಡೆದಿದ್ದಂತಾ ಫೈಟ್ ಮಾಜಿ ಮತ್ತು ಹಾಲಿಗಳ ಮಧ್ಯೆ ನಡೆದಿದ್ದಂತಾ ಫೈಟ್ ವಿಚಾರವಾಗಿ ನಿನ್ನೆ ಪವರ್ ಟಿವಿ ವರದಿ ಮಾಡಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳಿದೆ ಲಭ್ಯವಾಗ್ತಾ ಇದೆ ಕಾರವಾರ ಕ್ಷೇತ್ರದ ಕಾಂಗ್ರೆಸ್ ನ ಮಾಜಿ ಶಾಸಕರು ಸತೀಶ್ ಸೈಲ್ ಅವರು ಸದಾ ಕುಡ್ಕೊಂಡೇ ಇರ್ತಾರೆ ಅಂತ ಹೇಳಿ ಹಾಲಿ ಶಾಸಕಿ ರೂಪಾಲಿ ನಾಯಕ್ ಹೇಳಿಕೆ ಕೊಟ್ಟಿದ್ರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕ್ಷೇತ್ರದಲ್ಲಿ ಇವರಿಬ್ಬರ ಫೈಟ್ ನಡೆಯತಾ ಇತ್ತು ಆರೋಪದ ಬಳಿಕ ಸ್ವಯಂ ತಪಾಸಣೆಯನ್ನ ಮಾಡಿಸಿಕೊಂಡಿದ್ರು ಸತೀಶ್ ಸೈಲ್ ಕಾರವಾರ ಕಿಮ್ಸ್ ನಲ್ಲಿ ತಪಾಸಣೆಗೆ ಒಳಗಾಗಿದ್ರು ಯಾಕೆ ತಪಾಸಣೆ ಅಂತಂದ್ರೆ ಎನಿ ಟೈಮ್ ಇವರು ಡ್ರಿಂಕ್ ಮಾಡ್ಕೊಂಡೇ ಇರ್ತಾರೆ ಅನ್ನೋದಕ್ಕೆ ಪ್ರೂಫ್ ಆಗಿ ಇಲ್ಲ ನಾನು ಮದ್ಯ ಸೇವನೆ ಮಾಡಿಲ್ಲ ಅನ್ನೋದು ಅಂತೆಯೇ ಪ್ರಾಥಮಿಕ ವರದಿಯಲ್ಲಿ ಅವರು ಮದ್ಯ ಸೇವನೆ ಮಾಡಿಲ್ಲ ಅನ್ನೋ ವರದಿ ಬಂದಿದೆ ಈ ವಿಚಾರದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಇಬ್ಬರ ನಡುವೆ ಗಲಾಟೆ ಕೂಡ ನಡೆದಿತ್ತು ಅದೇ ಸಂದರ್ಭದಲ್ಲಿ ಈ ಆರೋಪ ಮಾಡಿದ್ರು ಸಂಜೆ ಕುಡ್ಕೊಂಡಿರ್ತಾರೆ ಅಮೇಲ್ನಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಲ್ಗಾಡ್ತಾ ಇದ್ರು ಆತರದಲ್ಲಿ ಪ್ರತಿಯೊಂದು ಮೀಟಿಂಗ್ ಹೋಗೋದು ಕುಡಿಯೋದು ಆಮೇಲೆ ಅಲ್ಲಿ ಜಗಳ ಮಾಡೋದು ಹರೆಸ್ಮೆಂಟ್ ಮಾಡೋದು ಆಮೇಲೆ ಬಂದು ಸ್ಟೇಟ್ಮೆಂಟ್ ಮಾಡೋದು ಇದರಲ್ಲಿ ಕೂತ್ಕೊಳ್ಳೋದು ಇದು ಅವರ ಒಂದು ಹವ್ಯಾಸ ಆಗಿಬಿಟ್ಟಿದೆ ಪ್ರಕರಣದ ಕುರಿತಾದ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಉದಯ ಬರ್ಗಿ ಫೋನ್ ಸಂಪರ್ಕದಲ್ಲಿದ್ದಾರೆ ಉದಯ್ ಏನಿದ ಗಲಾಟೆ ಹಾಲಿ ಮಾಜಿ ಶಾಸಕರದು ಏನು ಆರೋಪಗಳು ಏನು ಸ್ಪಷ್ಟನೆ ಟೋಟಲ್ ಆಗಿ ಪ್ರಕರಣ ಏನು ಈಗ ಎಲ್ಲ ಬಂದು ನಿಂತಿದೆ ಉದಯ್ ಪ್ರಣುತ್ ಏನೋ ಕಾರವಾರ ತಾಲೂಕಿನ ಮಾಚಳ್ಳಿ ಗ್ರಾಮದಲ್ಲಿ ಏನೋ ಪಿಡಿಒ ಬದಲಾವಣೆಗೆ ಸಂಬಂಧಿಸಿದಂತೆ ಮಾಜಿ ಶಾಸಕರಾಗಿರ್ತಕ್ಕಂತ ಸತೀಶ್ ಸೈಲ್ ಹಾಗೂ ಮಾಚಳ್ಳಿ ಗ್ರಾಮದ ಜನತೆ ಕರೆದುಕೊಂಡು ಇವರು ನಿನ್ನೆ ದಿನ ಏನೋ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಬಳಿ ಹೋಗಿರ್ತಾರೆ ಯಾಕಂತಂದ್ರೆ ಮಾಚಳ್ಳಿ ಭಾಗದಲ್ಲಿ ಕೊಂಕಣಿ ಭಾಷಿಕರೇ ಹೆಚ್ಚಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಏನು ಹೊಸದಾಗಿ ನೇಮಕಗೊಂಡಿರ್ತಕ್ಕಂತ ಪಿಡಿಒ ಅವರಿಗೆ ಕೊಂಕಣಿ ಭಾಷೆಗಳು ಜೊತೆಗೆ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಆಗ್ತಾ ಇರಲಿಲ್ಲ ಈ ಹಿಂದೆ ಏನು ಇದ್ದಂತಹ ಪಿಡಿಒ ಅವರಿಗೂ ಕೂಡ ಕೊಂಕಣಿಗಳು ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತು ಹಾಗಾಗಿ ಈ ಹಿಂದೆ ಇದ್ದ ಪಿಡಿಒಗಳನ್ನೇ ನೇಮಕ ಮಾಡಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಒಂದು ಒತ್ತಾಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಶೈಲ್ ಅವರನ್ನ ಕರೆದುಕೊಂಡು ಅಲ್ಲಿನ ಗ್ರಾಮಸ್ಥರು ಸಿಇಒ ಅವರ ಬಳಿ ಹೋಗಿರುವಂತಹ ಸಂದರ್ಭದಲ್ಲಿ ಮಾತುಕತೆ ನಡೀತಾ ಇದ್ರು ಅನ್ನಲಾಗಿದ್ದು ಈ ವೇಳೆ ಅದೇ ಸಮಯಕ್ಕೆ ಹಾಲಿ ಶಾಸಕರಿ ಆಗಿರ್ತಕ್ಕಂಥ ರೂಪಾಲಿ ನಾಯ್ಕ ಅವರು ಕೂಡ ಆಗಮಿಸ್ತಾರೆ ಈ ವೇಳೆ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಆ ಸಂದರ್ಭದಲ್ಲಿ ಶಾಸಕಿ ರೂಪಾಲಿ ನಾಯ್ಕ ಅವರು ಏಕಿಯಾಗಿ ಮಾಜಿ ಶಾಸಕ ಸತೀಶ್ ಸೈಲ್ ಅವರ ವಿರುದ್ಧ ನೀನು ಕುಡುಕ ನೀನು ಕುಡಿದುಕೊಂಡೇ ಇರ್ತೀಯ ಸದಾ ನೀನು ಒಂದು ಜೋಲು ಹೇಳ್ತಾ ಇರ್ತೀನಿ ಅಂತ ಆರೋಪವನ್ನು ಅವರ ಮೇಲೆ ಮಾಡ್ತಾರೆ ಈ ಆರೋಪ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಬಳಿಕ ಸತೀಶ್ ಸೈಲ್ ಅವರು ಸ್ವಯಂ ಪ್ರೇರಣೆಯಾಗಿ ನೇರವಾಗಿ ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ತೆರಳಿ ಅವರು ಕೂಡ ತಪಾಸಣೆಯನ್ನು ಮಾಡಿಕೊಳ್ತಾರೆ ಈಗಾಗಲೇ ಏನು ಆಸ್ಪತ್ರೆಯ ಒಂದು ಪ್ರಾಥಮಿಕ ವರದಿಯಲ್ಲಿ ಅವರು ಮದ್ಯ ಸೇವನೆ ಮಾಡಿಲ್ಲ ಎನ್ನುವಂತ ಒಂದು ವರದಿ ಕೂಡ ಇದೀಗ ಹೊರಬಂದಿರುವಂತದ್ದು ಪ್ರಾರಂಭ